राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजि आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಇನ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಇದೇ ಪಂಚಾಯಿತಿಯಲ್ಲಿ ಮೂರು ಬಾರಿ ಸತತವಾಗಿ ಆಯ್ಕೆಯಾಗಿರುವ ಸದಸ್ಯರು ಎರಡನೇ ಬಾರಿ ಅಧ್ಯಕ್ಷರಾದಂತ ಶ್ರೀಮತಿ ಸಾರಾ ಕುಟಿನೋ ಮೇಡಂ ಮತ್ತೆ ಅವರ ಯಜಮಾನರು ಇದೇ ಪಂಚಾಯಿತಿಯಲ್ಲಿ ಐದು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅದರಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿರಂತರ 25 ವರ್ಷದಿಂದ 30 ವರ್ಷದಿಂದ ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಾರುತಿ ಬಿ ನಾಯಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಈ ದಂಪತಿಗಳಿಗೆ ನಮ್ಮ politicians in india.com @ social media ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಮೇಡಂ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಸಾರಾ ಕುಟಿನೋ ನಾನು ಅವರ್ಸ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಐ ಆಮ್ ಎಲೆಕ್ಟೆಡ್ 3 ಟೈಮ್ಸ್ ಇನ್ ದಿ ಗ್ರಾಮ ಪಂಚಾಯತ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್ ಐ ಸ್ಟಾರ್ಟೆಡ್ ಮೈ ಇನ್ ಪೊಲಿಟಿಷಿಯನ್ ಇನ್ ಗ್ರಾಮ ಪಂಚಾಯತ್ ಇನ್ 2005 ಮೈ ಮದರ್ಸ್ ನೇಮ್ ಇಸ್ ಪ್ರಿಯಾ ಕುಟಿನೋ ಮೈ ಫಾದರ್ಸ್ ನೇಮ್ ಇಸ್ ಜೋಯಲ್ ಕುಟಿನೋ ಓಕೆ ನಿಮ್ಮ ರಾಜಕೀಯ ಗುರುಗಳು ಯಾರು ಹೂ ಇಸ್ ಯುವರ್ ಪೊಲಿಟಿಕಲ್ ಐಕಾನ್ ಯುವರ್ ಹಸ್ಬೆಂಡ್ ಓಕೆ ಸರ್ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಮಾರುತಿ ನಾಯ್ಕ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಎರಡು ಬಾರಿ ಅಧ್ಯಕ್ಷನಾಗಿದ್ದೆ ಐದು ಬಾರಿ ಆಸೆ ಬಂದಿದ್ದೇನೆ ಈ ಒಂದು ಸಮಾಜ ಸೇವೆ ನಿಮ್ಮದು ಯಾವಾಗಿಂದ ಪ್ರಾರಂಭವಾಯಿತು ಸರ್ ರಾಜಕೀಯ ಯಾವಾಗಿಂದ ಪ್ರಾರಂಭವಾಯಿತು 1993 ರಿಂದ ನಂದು ರಾಜಕೀಯ ಶುರುವಾಗಿದೆ ನನ್ನ ರಾಜಕೀಯ ಗುರು ಅಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅನಂತಕುಮಾರ್ ಹೆಗಡೆ ಮತ್ತು ಶುರಾ ನಡ್ಬಾರು ಅವರಿಂದಲೇ ನಾನು ರಾಜಕೀಯಕ್ಕೆ ಬಂದೆ ಏನೊಂದು ಗುರಿ ಇತ್ತು ಸರ್ ರಾಜಕೀಯಕ್ಕೆ ಬರಕ್ಕೆ ಏನು ಉದ್ದೇಶ ಇಟ್ಕೊಂಡು ಬಂದ್ರಿ ರಾಜಕೀಯಕ್ಕೆ ಊರಿಂದ ನಾನು ಅಭಿವೃದ್ಧಿ ಮಾಡಬೇಕು ಮತ್ತು ಏನಾದರೂ ಕೆಲಸ ಮಾಡಬೇಕಂತೇಳಿ ಅದೇ ರೀತಿ ನಾವು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಯಾಕಂದರೆ ಫಿಶ್ ಮಾರ್ಕೆಟ್ ಅನ್ನು ಮಾಡಿದ್ದೇವೆ ಒಂದು 30 ಲಕ್ಷದ್ದು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಮಾಡಿದ್ದೇವೆ ಅದರಿಂದ ನಮ್ಮ ಪಂಚಾಯತಿಗೆ ಆದಾಯ ಬರ್ತದೆ ಸೋರ್ಸ್ ಬರ್ತದೆ ಕನಿಷ್ಠ ಏನಿಲ್ಲ ಆದರೂ ಒಂದು ತಿಂಗಳಿಗೆ ಒಂದು 50,000 ರಿಂದ 60,000 ಉತ್ಪನ್ನ ಬರ್ತದೆ ಓಕೆ ಸರ್ ಈಗ ಯಾವುದೇ ಒಂದು ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳ ವಿಚಾರ ಬಂದಾಗ ಜನ ಫಸ್ಟ್ ಬೇಡಿಕೆ ಕುಡಿಯ ನೀರಿನ ಕೇಳ್ತಾರೆ ತಾವು ಈಗ ಗ್ರಾಮ ಪಂಚಾಯಿತಿ ಎರಡು ಬಾರಿ ಅಧ್ಯಕ್ಷರು ನಿಮ್ಮ ಮನೆಯವರು ಎರಡು ಬಾರಿ ಅಧ್ಯಕ್ಷರಾಗಿ ಐದು ಬಾರಿ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ನಿಮ್ಮ ಮನೆತನದಲ್ಲಿ ಒಂದು ಕಂಟಿನ್ಯೂಸ್ 30 ವರ್ಷದಿಂದ ತಾವೇ ಒಂದು ಅಧಿಕಾರದಲ್ಲಿ ಇದ್ದೀರಾ ಕುಡಿಯ ನೀರಿನ ವ್ಯವಸ್ಥೆಗೆ ಏನೇನು ಮಾಡಿದಿರಾ ಸರ್ ಕುಡಿಯ ನೀರಿನ ವ್ಯವಸ್ಥೆ ಅಂದ್ರೆ ನಾವು ಈಗ ಜೆಜೆಎಂ ಬಂದದೆ ಜಲ ಜೀವನ ಮಿಷನ್ ಅಂತ ಬಂದದಲ್ಲ ಅದಕ್ಕೂ ಮನೆ ಮನೆಗೆ ನಲ್ಲಿ ನೀರನ್ನು ಕೊಡುವಂತ ಉದ್ದೇಶದಿಂದ ಎಲ್ಲ ಮನೆಗೂ ನಾವು ನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಮಾಡಿದ್ದೇವೆ ಅದಕ್ಕೂ ಮೊದಲು ಅರ್ಧ ವಾಟರ್ ಸಪ್ಲೈ ಇದ್ದು ನಲ್ಲಿ ನೀರನ್ನು ನಾವು ಒಂದು 5 ಮನೆಗೋ ಅಥವಾ 6 ಮನೆಗೋ ಹೀಗೆ ಮಾಡಿ ಆ ಮನೆಗೆ ನಲ್ಲಿ ನೀರನ್ನು ಕೊಟ್ಟಿದ್ದೇವೆ ಎರಡೆರಡು ಒಂದು ದಿವಸಕ್ಕೆ ಒಂದು ತಾಸು ನೀರು ಕೊಡ್ತಾ ಇರ್ತೇವೆ ಫಸ್ಟು 5-5 ಮನೆಗೆ ಈಗ ಜೆ ಜೆ ಎಂ ಮನೆ ಮನೆಗೆ ನಳ ಕುಡಿಸ್ತಾ ಇದ್ದಾರೆ ನೀರಿನ ಸಮಸ್ಯೆ ಇದೆಯಾ ನಿಮ್ಮ ಪಂಚಾಯತಿ ನಮ್ಮ ಪಂಚಾಯತಿ ಇದೆ ಸರ್ ನೀರಿನ ಸಮಸ್ಯೆ ಎಲ್ಲಿ ಸಮಸ್ಯೆ ಒಂದು 2 ತಿಂಗಳು ಅಷ್ಟೇ ಬರ್ತದೆ ಒಂದರಿಂದ 2 ತಿಂಗಳು ಅಷ್ಟೇ ಬರ್ತದೆ ಅವಾಗ ನಾವು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತೀವಿ ಅದಕ್ಕೆ ಪರಿಹಾರ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಅಂದ್ರೆ ಈಗೇನಂದ್ರೆ ನಮ್ಮದೊಂದು ಇದು ಎಸ್ಟಿಮೇಟ್ ಹೋಗದೆ ಅದು ಅಂದ್ರೆ 6-7 ಕೋಟಿ ರೂಪಾಯಿ ಇದಂತ ಅಂದಾಗಿದೆ ಅದಕ್ಕೆ ಅಂದ್ರೆ ಅದು ಇದು ಬೆತ್ತದಳ್ಳ ಅಂತ ಹೇಳಿ ಒಂದು ಹಳ್ಳ ಇದೆ ಆ ಹಳ್ಳದ ನೀರು ಪೋಲಾಗಿ ಸಮುದ್ರ ಹೋಗುತ್ತದೆ ಆ ಪೋಲಾಗದೆ ನೀರನ್ನು ತಡೆಗಟ್ಟಿ ಒಂದು 3-4 ಪಂಚಾಯತಿ ಇಲ್ಲಿಂದ ಸಪ್ಲೈ ಮಾಡಬಹುದು ಅಂತ ಹೇಳಿ ನಾವು ಅಂದಾಜು ಕಳಿಸಿದ್ದೇವೆ ಓಕೆ ಈಗ ಜೆಜೆಎಂ ಹೇಳಿ ಸರ್ ಜೆಜೆಎಂ ಇದು ಜೆಜೆಎಂ ಗೆ ಕುಡಿಸಿಕೊಳ್ಳಿ ಕೇಳಿದ್ರೆ ಅಂದ್ರೆ ಸೋರ್ಸ್ ಬೇಕಲ್ಲ ನಮಗೆ ನೀರಿನ ಸೋರ್ಸ್ ಮೂಲ ಇದ್ರೆ ಮಾತ್ರ ಎಲ್ಲ ಕಡೆ ಸಪ್ಲೈ ಆಗಬಹುದು ಅಂತ ಹೇಳಿ ಓಕೆ ಖಂಡಿತ ಈಗ ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಅತಿ ಮುಖ್ಯ ಪಾತ್ರವೇ ಸರ್ ಮೇಡಮ್ ನೀವು ಒಂದು ಬಿಕಾಂ ಎಜುಕೇಟೆಡ್ ಗ್ರಾಜುಯೇಟ್ ಆಗಿದ್ದೀರಾ ಶಾಲಾ ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಏನೇನು ಡೆವಲಪ್ ಮಾಡಿದ್ದೀರಾ ಸ್ಕೂಲ್ಸಿಗೆ ಕಾಲೇಜ್ ವಿ ಹ್ಯಾವ್ ಡನ್ ಟಾಯ್ಲೆಟ್ಸ್
Then from MLA fund we have done the building also recently, they have opened it. Okay. Like and this thing, school also, principal room one we have done this thing with tiles and all. ಸರ್ ತಾವು ವಿಸ್ತಾರವಾಗಿ ಹೇಳಿ ಸರ್, ಏನೇನು ಅಭಿವೃದ್ಧಿ ಆಗಿದೆ ಶಾಲಾ ಶಿಕ್ಷಣದಲ್ಲಿ? ಸರ್, ನಮ್ಮ ಶಾಲೆಗೆ ಕಾಲೇಜಿಗೆ ನಾವು ನಮ್ಮ ಎನ್ ಆರ್ ಜಿ ಒಳಗೆ ಡೆವಲಪ್ಮೆಂಟಿಗೆ ನಾವು ಕಂಪೌಂಡ್ ಹಾಕ್ಸಿಕೊಟ್ಟಿದ್ವಿ, ಶಾಲೆ ಕಾಲೇಜಿಗೆ ಕಂಪೌಂಡ್ ಹಾಕಿದ್ದೀವಿ, ಮತ್ತೆ ಪ್ಲೇ ಗ್ರೌಂಡಿಗೆ ಇದು ಮಾಡಿದ್ದೀವಿ. ಪ್ಲೇ ಗ್ರೌಂಡು ಮಾಡಿದ್ದೀರಾ? ಓಕೆ, ಮತ್ತೆಲ್ಲ ಅಭಿವೃದ್ಧಿ ಮಾಡಿದೆ ಸರ್. ಈಗ ಎಲ್ಲ ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ? ಎಲ್ಲ ಶಾಲೆಗೆ ಶೌಚಾಲಯ ಕೊಟ್ಟಿದ್ದೀವಿ. ನೀವು ಬಂದ ನಂತರ ಏನೇನು ಮಾಡಿ? ಯಾವ ಎಲ್ಲ ನಾವು ಬಂದ ನಂತರ ಸರ್ಕಾರದ ಯೋಜನೆ ಬರೋಕ್ಕಿಂತ ಮೊದಲೇ ನಾವು ಗ್ರಾಮ ಪಂಚಾಯತ್ ಎಲ್ಲ ಎಲ್ಲ ಇದಕ್ಕೆ ನಾವು ಇದು ಕೊಟ್ಟಿದ್ದೀವಿ, ಶೌಚಾಲಯ ಕೊಟ್ಟಿದ್ದೀವಿ. ಓಕೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಮಕ್ಕಳಿಗೆ? ಹೌದು ಸರ್, ಆಟದ ಮೈದಾನ ಅಂತೂ ಮಾಡಿದ್ದೀರಾ, ಕಾಂಪೌಂಡ್ ಮಾಡಿದ್ದೀರಾ, ತೆರೆದ ಬಾವಿಗಳಿದೆ, ಎಲ್ಲ ಶಾಲೆಗೂ ತೆರೆದ ಬಾವಿಗಳಿದೆ, ಅಡಿಗೆ ಕೋಣೆ, ಅಡಿಗೆ ಕೋಣೆ ಇದೆ. ಈಗ ಶಾಲಾ ಶಿಕ್ಷಣದ ಶಾಲೆಗಳಲ್ಲಿ ಒಂದು ಸ್ವಚ್ಛತೆ ಕಾಪಾಡಿಕೊಳ್ತಾ ಇದ್ದೀರಾ? ಹೌದು, ಡಸ್ಟ್ಬಿನ್ ಇಟ್ಟಿವಿ. ಓಕೆ, ಈಗ ಅದೇ ರೀತಿ ಒಂದು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ಮಾಡಿಸಿದ್ದೀರಾ ಸರ್? ಸರ್, ಆಲ್ಮೋಸ್ಟ್ ಎಲ್ಲ ರಸ್ತೆ ಆಗಿದೆ, ನೀವು ನೋಡಿದ್ರಲ್ಲ ಸರ್, ಎಲ್ಲ ಕಡೆಗೂ ರಸ್ತೆ ಆಗಿದೆ. ಒಂದು ಮತ್ತೆ ಇಲ್ಲಿ ಬೆಲೆಕೇರಿ ಹೋಗ್ಬೇಕಂದ್ರೆ ನಮ್ಗೆ 60 ಕಿಲೋಮೀಟರ್ ಆಗ್ತಿತ್ತು, ಇಲ್ಲಿಂದ ಬೆಲೆಕೇರಿ ಹೋಗ್ಬೇಕಂದ್ರೆ ಒಂದು ಬ್ರಿಡ್ಜ್ ಆಗಿದೆ. ಈಗ ಬ್ರಿಡ್ಜ್ ಆದ್ರೆ ಅದು ನಡೀತಾ ಇದೆ, ಒಂದು 2 ಕಿಲೋಮೀಟರ್ ಒಳಗೆ ಮುಗಿಸ್ಬೋದು ಸರ್. ಓಕೆ, ಯಾವ ಫಂಡಲ್ಲಿ ಬ್ರಿಡ್ಜ್ ಆಗ್ತಾ ಇರೋದು? ಯಾರು ಅದು? ಅವಾಗ ಸತೀಶ್ ಚಂದ್ರ MLA ಫಂಡಿಂದ ಹಾಕಿದ್ರು, 9,17,000,000. ಅದರಿಂದ ಇದು ರಸ್ತೆ ಚರಂಡಿ ಅವೆಲ್ಲ ಆಲ್ಮೋಸ್ಟ್ ರಸ್ತೆ ರಸ್ತೆ ಎಲ್ಲ ಇದೆ. ಈಗ ಇಲ್ಲಿ ವಿದ್ಯುತ್ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಎಲ್ಲ ಗ್ರಾಮ ಪಂಚಾಯತ್ ನಾವೇ ಮಾಡ್ಕೊತೀವಿ ಸರ್. ಎಲ್ಲ ಮಾಡ್ತಾ ಇದ್ದೀರಾ ಮೇಂಟೆನೆನ್ಸ್? ಈಗ ನೀವು ಪಂಚಾಯತಿಗೆ ಆದಾಯ ಇದೆ ಅಂತ ಹೇಳಿದ್ರಿ, ಯಾವ ರೀತಿ ಆದಾಯ ಬರುತ್ತೆ, ಅದು ನೀವು ನಿಮ್ಮ ಪ್ರಯತ್ನ ಎಷ್ಟಿದೆ ಅದರಲ್ಲಿ? ಸರ್, ನಾವು ಅದೇ ಆದಾಯ ಬರ್ತದೆ ಅಂದ್ರೆ ನಾವು ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ದೀವಿ. ಎಷ್ಟು ರೂಮಿಂಗ್ ಕಾಂಪ್ಲೆಕ್ಸ್? 5 ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ದೇವೆ. 5 ಕಾಂಪ್ಲೆಕ್ಸ್ ಮತ್ತು ಒಳಗಡೆ ಒಂದು 10 ಕಾಂಪ್ಲೆಕ್ಸ್ ದಾಸನಿ ಹತ್ತಿದೆ. ಅಷ್ಟು ಮತ್ತೊಂದು ಫಿಶ್ ಮಾರ್ಕೆಟ್, ಅದರಿಂದ ಎಲ್ಲ ಆದಾಯ ಬರ್ತದೆ. ಫಿಶ್ ಮಾರ್ಕೆಟ್ ಇಂದ ನಮಗೆ 1.5 ಲಕ್ಷ ರೂಪಾಯಿ ಮೇಲೆ ವರ್ಷಕ್ಕೆ ಆದಾಯ ಬರ್ತದೆ. ಮತ್ತು ಈ ಮಾರ್ಕೆಟ್ ಇಂದ ಬ್ಯಾಂಕಿಗೆ ಕೊಟ್ಟಿದ್ದೇವೆ. ಬ್ಯಾಂಕಿಗೂ ಕೊಟ್ಟಿದ್ದೇವೆ. ಆದಾಯ ಇನ್ಕಮ್ ಇದೆ, ಇನ್ಕಮ್ ಇದೆ ಆಲ್ಮೋಸ್ಟ್ ಈ ಅನುಕೂಲದಲ್ಲಿ. ಓಕೆ, ಈಗ ಹೊಸ ಕಟ್ಟಡಗಳು, ನೀವು ಒಂದು ಅಧ್ಯಕ್ಷರ ಅವಧಿಯಲ್ಲಿ 2 ಬಾರಿ ಅಧ್ಯಕ್ಷರಾಗಿದ್ರಿ, ಮೇಡಮ್ 2 ಬಾರಿ ಅಧ್ಯಕ್ಷರಾಗಿ, ಹೊಸ ಕಟ್ಟಡ ಯಾವ್ದು ಮಾಡಿದ್ರ? ಸರ್, ಪಂಚಾಯತಿ ಕಟ್ಟಡ ಒಂದು ಮಾಡಿದ್ದೇವೆ. ಯಾರ ಅವಧಿಯಲ್ಲಿ ಆಗಿರೋದು? ನಮ್ಮ ಅವಧಿಯಲ್ಲ ಸರ್, ನೀವು ಇದ್ದಾಗ. ಮತ್ತೆ ಪಂಚಾಯತಿ ಮೀಟಿಂಗ್ ಹಾಲ್ ಮಾಡಿದ್ದೇವೆ, ಅದು ಮತ್ತೆ ಯಾರಾದ್ರೂ ಬಡವರು ಬಿದ್ರೆ ಮತ್ತೆ ಸಂಘದ ಸಂಸ್ಥೆ ಬಂದ್ರೆ ಅವ್ರಿಗೆ ನಾವು ಫ್ರೀ ಆಗೇ ಕೊಡ್ತೀವಿ ಸರ್. ಮೀಟಿಂಗ್ ಮಾಡ್ಲಿಕ್ಕೆ ಇರ್ಬೋದು, ಯಾವ್ದಾದ್ರು ಸಣ್ಣ ಫಂಕ್ಷನ್ ಇದೆ, ಒಂದು 300 ಜನ ಕೊಡ್ಬೋದು ಸರ್. 300 ಜನ ಕೂರುವಂತ ಒಂದು ಮೀಟಿಂಗ್ ಹಾಲ್ ಮಾಡಿದ್ದೇವೆ. ಮತ್ತೆ ಚೇರ್ಸ್ ಒಂದು 100-150 ಚೇರ್ಸ್ ಇಟ್ಟಿದೆ ಬಂದು ಕುಳ್ಳಿಕ್ಕೆ ಇದು ಮಾಡ್ಲಿಕ್ಕೆ. ಬಾಡಿಗೆ ಗಿಡಿಗೆ ತಗೊಳ್ಳಿಲ್ಲ, ಸ್ವಚ್ಛತೆ ಒಂದು ಕಾಪಾಡ್ರಿ ಅಂತ ಹೇಳ್ತೀನಿ ನಾವು ಅಷ್ಟೇ. ಸರ್, ಅದೇ ರೀತಿ ನಿಮ್ಮ ಊರನ್ನು ಸ್ವಚ್ಛತೆ ಯಾವ ರೀತಿ ಕಾಪಾಡ್ಕೊಂಡ್ರಿ? ಮತ್ತೆ ಅದೇ ರೀತಿ ಸ್ವಚ್ಛ ಭಾರತ್ ಅಭಿಯಾನ್ ಸ್ಕೀಮ್ ಅಡಿಯಲ್ಲಿ ಎಷ್ಟು ಶೌಚಾಲಯಗಳನ್ನು ಕಟ್ಸ್ಕೊಟ್ಟಿದ್ರಿ ನೀವು? ಸರ್, ಸ್ವಚ್ಛ ಗ್ರಾಮ ಯೋಜನೆ ನಮಗೊಂದು ಅವಾರ್ಡ್ ಬಂದಿದೆ, ಯಾಕಂದ್ರೆ 20 ಲಕ್ಷ ರೂಪಾಯಿ ಇದು ನಮ್ಮ ಪಂಚಾಯತಿ ಅಭಿವೃದ್ಧಿ ಪಟ್ಟಿದ್ರು. ಆ ಅಭಿವೃದ್ಧಿ ಒಳಗೆ ನಾವು ಶಾಲಾ ಕಾಲೇಜಿಗೆ ಹಾಗೂ ಎಲ್ಲ ಶಾಲೆಗೂ ಶೌಚಾಲಯವನ್ನು ಕಟ್ಕೊಟ್ಟಿದ್ದೇವೆ. ಮತ್ತು ಇಲ್ಲಿ 99% ಶೌಚಾಲಯ ಮನೆ ಮನೆ ಶೌಚಾಲಯ ಆಗಲೇ. ಅದ್ರ ಬಗ್ಗೆ ಏನಿಲ್ಲ, 99% ಶೌಚಾಲಯ. ಹೌದು. ಅದೇ ರೀತಿ ಈಗ ಮಹಿಳೆಯರಿಗೆ ಒಂದು ಉಜ್ವಲ ಯೋಜನೆ ಅಂತ ಗ್ಯಾಸ್ ಸ್ಕೀಮ್ ಬಂದಿತ್ತು, ಎಷ್ಟು ಜನರಿಗೆ ಕೊಟ್ಟಿದ್ದೀರಾ ಮೇಡಮ್? ಬಡವರಿಗೆ ಗ್ಯಾಸ್ ವಿತರಣೆ ಮಾಡಬೇಕಂತ ಇತ್ತಲ್ಲ ಸ್ಕೀಮ್ ಇತ್ತಲ್ಲ ಸರ್, ಉಜ್ವಲ ಯೋಜನೆ ಕೇಂದ್ರ ಸರ್ಕಾರದ ಸ್ಕೀಮ್ ಅಡಿಯಲ್ಲಿ, ಎಷ್ಟು ಉಜ್ವಲ ಯೋಜನೆ ಮುಟ್ಸಿದ್ರೆ ಎಷ್ಟು ಮನೆಗಳಿಗೆ? ಎಷ್ಟು ಬಡವರಿದ್ದಾರೆ ಎಲ್ಲರೂ? ಈಗ ನಿಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿ ಕಾಪಾಡಿಕೊಂಡ್ರಿ ಮೇಡಮ್ ಸ್ವಚ್ಛತೆ? ತಾವು ನಿರ್ಮಲಾ ಪುರಸ್ಕಾರ ಅವಾರ್ಡ್ ಐ ಗಾಟ್ ಇನ್ 2009. ಓಕೆ, 2009 ಯು ಗಾಟ್ ಅವಾರ್ಡ್ ಫಾರ್ ಪಂಚಾಯತ್. ಐ ಗಾಟ್ ಫಾರ್ ಪೂನಾ ಫಾರ್ ದಿಸ್ ಅವಾರ್ಡ್. ಓಕೆ ಓಕೆ ಸರ್, ಅದೇ ರೀತಿ ಈಗ ನೀವು ಗ್ರಾಮ ಪಂಚಾಯತಿಯಲ್ಲಿ ರೈತರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರ? ರೈತರಿಗೆ ಸರ್, ಅವರಿಗೆ ತಾಡಪಲ್ಲು ಮತ್ತೆ ಸ್ಪ್ರಿಂಕ್ಲರು ಮತ್ತೆ ಅದು ಅವರಿಗೊಂದು ಶಸ್ತ್ರ ಪಂಪ್ ಸೆಟ್, ಇವೆಲ್ಲ ಯೋಜನೆಗಳಿದೆ. ಅವೆಲ್ಲ ಅವರಿಗೆ ನಮಗೆ ವೈಯಕ್ತಿಕ ಮುಟ್ಸ್ಕೊಟ್ಟಿದ್ದೀರ? ವೈಯಕ್ತಿಕವಾಗಿ ಅಲ್ಲಿ ಇದಕ್ಕೆ ಹೋಗಿ ತೊಗೊಳ್ಬೇಕು ಸರ್ ಅವರು. ನಾವು ಲೆಟರ್ ಕೊಡ್ತೀವಿ, ಲೆಟರ್ ಕೊಟ್ಟ ಮೇಲೆ ಎಷ್ಟು ಸಬ್ಸಿಡಿ ಇರ್ತದೆ, ಸಬ್ಸಿಡಿ ಮಾಡಿ ಅವ್ರು ತಗೊಳ್ತಾರೆ. ಓಕೆ, ಈಗ ಕೃಷಿ ಹೊಂಡ ಆಗಿರ್ಬೋದು, ದನ ಕೊಟ್ಟಡ ಆಗಿರ್ಬೋದು, ತೋಟ ಗದ್ದೆಗೆ ಹೋಗುವಂಥ ದಾರಿ ಆಗಿರ್ಬೋದು, ಇಂಥ ಕೆಲಸ ಮಾಡಿಸ್ಕೊಟ್ಟಿದ್ದೀರ? ಹೌದು ಸರ್, ಈಗ ಕೃಷಿ ಹೊಂಡನೂ ಮಾಡಿದ್ದಾರೆ. ಮತ್ತು ಇದು ಅಂದರೆ ಕೋಳಿಗೂಡು ಮತ್ತು ದನದ ಪಟ್ಟಿಗೆ ಅವೆಲ್ಲ ಮಾಡಿದ್ದಾರೆ. ಓಕೆ, ತೋಟ ಗದ್ದೆಗೆ ಹೋಗುವಂಥ ದಾರಿ
ನಮ್ಮ ಹೊಲ ನಮ್ಮ ರಸ್ತೆ ಸ್ಕೀಮ್ ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಸ್ಕೀಮ್ ಅಲ್ಲಿ ಹಾಕೊಂಡಿದ್ದೀವಿ ಈಗ ಇದರೊಳಗೆ ನಮ್ಮ ಎನರ್ಜಿ ಒಳಗೆ ಅದಾಗಬೇಕಿದೆ ಚಲೋ ಏನಂದ್ರೆ ಏನಾಗ್ತದೆ ಅಂದ್ರೆ ಜನನು ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತದೆ ಜನ ಸಹಕಾರ ಕೊಟ್ಟರೆ ರಸ್ತೆ ಆಗ್ತದೆ ಜನರು ರಸ್ತೆ ಮಾಡುವಾಗ ತಕರಾರು ಮಾಡಿದ್ರೆ ರಸ್ತೆ ಆಗೋ ಕಷ್ಟ ಆಗ್ತದೆ ಅಂತ ರಸ್ತೆಗಳನ್ನು ಬಾಳಷ್ಟು ಮಾಡಿದೆ ಸರ್ ನಾನು ಸೈಕಲ್ ಹೋಗ್ತೇ ಆಗುದಿಲ್ಲ ಆಗಿತ್ತು ಅಂತ ಕಡೆಗಳಲ್ಲಿ ಲಾರಿ ತಿರುವಂತ ರಸ್ತೆ ಮಾಡಿದೆ ಖಂಡಿತ ಸರ್ ಅದೇ ರೀತಿ ಈಗ ಹೂಳೆತ್ತು ಅಂತ ಕೆಲಸ ಎನ್ಆರ್ಜಿ ಅಲ್ಲಿ ಮಾಡಿಸಿದ್ರಾ मुख्य वर्ष पेंडिंग मोन्ने मीटिंग पिचिंग खंडित अदे रीति स्मशान अभिवृद्धि आगे सर निम्बल अभिवृद्धि स्मशान स्मशान एंगल एंगल कुछ एंगल हाकदार अंत ಅದು ಜನ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಮತ್ತೆ ಕ್ಲೀನಿಂಗ್ ಮಾಡ್ತೀವಿ ನಾವು ಒಂದು ವರ್ಷಕ್ಕೆ ಒಂದು ಎರಡು ಸಲ ಆದರೂ ಅದು ಮಿಷನ್ ಹಾಕಿ ಕ್ಲೀನ್ ಮಾಡ್ತೀವಿ ಎಲ್ಲ ಮಾಡಿದ್ವಿ ಸರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಈಗ ಅದೇ ರೀತಿ ಈಗ ನೀವು ಹೇಳಿದ್ರಿ ಈಗ ಒಂದು ಕೊರೋನಾ ಮಹಾಮಾರಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಈಗ ಕೊರೋನಾ ಮಹಾಮಾರಿ ಬಂದಾಗ ಈ ಒಂದು ಪಂಚಾಯತಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಯಾವ ರೀತಿ ಸ್ಥಿತಿಗತಿ ಇತ್ತು ಹೇಗೆ ಕಾಪಾಡ್ಕೊಂಡ್ರಿ ನಿಮ್ಮ ಒಂದು ಪಂಚಾಯತಿ ಸರ್ ನಮ್ಮ ಪಂಚಾಯತ್ ಅಂದ್ರೆ ಒಬ್ಬರು ಅಂಗಡಿ ತಗೋದು ಕಷ್ಟ ಇತ್ತು ಸರ್ ಅವ ಮಾರ್ಕೆಟ್ ಇಲ್ಲ ಆಗಿತ್ತು ಸ್ವಲ್ಪ ಸ್ವಲ್ಪ ಹ್ಯಾಂಗಾದರೂ ಮಾಡಿ ನಾವು ಆ ಕೊರೋನಾನ ಇವರು ನಮ್ಮ ಎಎನ್ಎಂ ಅವರೆಲ್ಲ ಭಾಳ ಇವರು ಆಶಾ ಖಾತೆ ಕಾರ್ಯಕರ್ತರು ಅವರೆಲ್ಲ ಮನೆ ಮನೆ ಹೋಗಿ ಭಾಳ ಶ್ರಮ ಪಟ್ಟಿದ್ದಾರೆ ಮತ್ತು ನಮಗೆ ನಿತಿನ್ ಹೊಸಬಳ್ಳೇಕರ್ ಅಂತೇಳಿ ಡಾಕ್ಟರ್ ಇದ್ದಾರೆ ಅವರು ಕೂಡ ನಮಗೆ ಭಾಳ ಸಹಕಾರ ಕೊಟ್ಟು ನಮ್ಮ ಜಿಲ್ಲೆಯಲ್ಲೇ ನಾವು 100% ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಹೇಳಿಕೆ ನಮ್ಗೆ ಹೆಮ್ಮೆ ಇದೆ ಸರ್ ಈಗ ಸ್ಯಾನಿಟೈಜರ್ ಆಗಿರಬಹುದು ಮಾಸ್ಕ್ ವಿತರಣೆ ಆಗಿರಬಹುದು ಕಿಟ್ ವಿತರಣೆ ಆಗಿರಬಹುದು ಆ ಸಂದರ್ಭದಲ್ಲಿ ಮಾಡಿದ್ರಾ ಹೌದು ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲಾ ಶಾಲೆಗಳು ಕೂಡ ಸ್ಯಾನಿಟೈಜರ್ ಮಾಡಿದ್ದೇವೆ ಕಾಲೇಜುಗಳಿಗೆ ಮಾಡಿದ್ದೇವೆ ಹೈಸ್ಕೂಲಿಗೆ ಮಾಡಿದ್ದೇವೆ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವ ಶಾಲೆ ಇದೆಯಲ್ಲ ಸರ್ ಎಲ್ಲಾ ಶಾಲೆಗೆ ದೇವಸ್ಥಾನಕ್ಕೂ ಕೂಡ ಮಾಡಿದ್ದೇವೆ ಈಗ ನೀವು ಒಂದು ಶಾಲಾ ಶಾಲೆಗಳಿಗೆ ವಿಸಿಟ್ ಮಾಡ್ತಾ ಇರ್ತೀರಾ ಊಟದ ವ್ಯವಸ್ಥೆ ಆಗಿರಬಹುದು ಟೀಚರ್ಸ್ ಕೊರತೆ ಆಗಿರಬಹುದು ಇಂತ ಒಂದು ಕಾರ್ಯ ನೋಡಿಕೊಳ್ಳತಾ ಇರ್ತೀರಾ ಹೌದು ಹೌದು ಮತ್ತೆ ನಾವೇನ್ ಮಾಡ್ತೀವಿ ಸರ್ ಮತ್ತೆ ವರ್ಷಕ್ಕೆ ಒಂದು 2-3 ಸಲ ಟೀಚರ್ ಮೀಟಿಂಗ್ ಕರೀತೀವಿ ಸರ್ ಮೀಟಿಂಗ್ ಕರೆದು ನಾವು ನಿಮ್ಮ ಬೇಡಿಕೆಗಳನ್ನು ಏನಿದೆ ಮತ್ತೆ ನಾವು ಫಂಕ್ಷನ್ ಮಾಡ್ತೀವಿ ಅಲ್ಲಿ ಶಾಲೆಯನ್ನು ಒಂದು ಎಲ್ಲಾ ಶಾಲಾ ಕಾಲೇಜಿನಲ್ಲಿ ಸೇರಿ ಜನವರಿ 26 ಆಗಸ್ಟ್ 15 ಕ್ಕೆ ನಾವು ಒಂದು ದೊಡ್ಡ ಫಂಕ್ಷನ್ ಅನ್ನು ಮಾಡಿ ಆ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಪಂಚಾಯತಿಯಿಂದ ಸನ್ಮಾನ ಮಾಡೋದು ಮತ್ತು ಬಹುಮಾನ ವಿತರಣೆ ಮಾಡೋದು ಅಂತವೆಲ್ಲ ಪಂಚಾಯತಿ ವತಿಯಿಂದನೇ ಪಂಚಾಯತಿಯಿಂದ ಮಾಡ್ತೀವಿ ಸರ್ ತುಂಬಾ ಒಳ್ಳೆ ವಿಚಾರ ಸರ್ ಅದೇ ರೀತಿ ಈಗ ಅಂಗವಿಕಲರಿಗೆ ಅಂತಲೇ ರಿಸರ್ವ್ ಅಮೌಂಟ್ ಇರಬೇಕಾಗುತ್ತದೆ ಅಂಗವಿಕಲರಿಗೆ ಏನೇನು ಅನುಕೂಲ ಮಾಡಿದ್ದೀರಾ ಅಂಗವಿಕಲರಿಗೆ ವೀಲ್ ಚೇರ್ ಕೊಟ್ಟಿದ್ದೀರಾ ಸರ್ ಮತ್ತೆ ಶಾಲೆಗೆ ಹೋಗಬೇಕಾದ್ರೆ ರ್ಯಾಂಪ್ ಮಾಡಿದ್ದೀವಿ ಪಂಚಾಯತಿಗೆ ಬರಬೇಕಾದ್ರೆ ರ್ಯಾಂಪ್ ಮಾಡಿದ್ದೀವಿ ಓಕೆ ನಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಅವರಿಗೆ ಸೋಲಾರ್ ಅಂಗವಿಕಲರಲ್ಲಿ ಇರ್ತಾರಲ್ಲ ಸೋಲಾರ್ ಲೈಟ್ನ ಅಂತ ವ್ಯವಸ್ಥೆ ಕೂಡ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಟ್ಟದಿಂದ ಮಾಡಿದ್ದೀವಿ ಖಂಡಿತ ಎಸ್ಸಿ ಎಸ್ಟಿ ಏರಿಯಾಕ್ಕೆ ಅಂತಲೇ ಒಂದು ರಿಸರ್ವ್ ಅಮೌಂಟ್ ಇರ್ತದೆ ಎಸ್ಸಿ ಎಸ್ಟಿ ಏರಿಯಾಗಳಿಗೆ ಅಭಿವೃದ್ಧಿ ಮಾಡಕ್ಕೆ ನೀವು ಆ ಅಮೌಂಟ್ ಅಲ್ಲಿ ಎಸ್ಸಿ ಎಸ್ಟಿ ಏರಿಯಾಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರಿ ಎಸ್ಸಿ ಎಸ್ಟಿ ಏರಿಯಾಗಳಲ್ಲಿ ಸರ್ ಅವರಿಗೆ ನೀರಿನ ವ್ಯವಸ್ಥೆ ಇರಬಹುದು ಮತ್ತೆ ಅವರಿಗೆ ಬೇಕಾದಂತ ಅವರ ವ್ಯವಸ್ಥೆನ ಅವರಿಗೆ ಕೇಳ್ತೀವಿ ಸರ್ ಏನು ಬೇಕಂತ ಹೇಳಿ ಅವರಿಗೆ ಬೇಕಂತ ಮಾಡ್ಕೊಟ್ಟಿದ್ದೀವಿ ಈ ಸಲ ಏನು ಮಾಡಿದ್ದೀವಿ ಸರ್ ಅದು ನಮ್ಮ ತಾಲೂಕಿನಲ್ಲಿ ನಾವು ಫಸ್ಟ್ ಮಾಡಿದ್ವಿ ಎಸ್ ಸಿ ಎಸ್ಟಿ 25% ಅವರಿಗೆ ಜೆ ಜೆ ಎಮ್ನಲ್ಲಿ 1,100 ರೂಪಾಯಿ ತುಂಬಲಿಕ್ಕೆ ಕಷ್ಟ ಆಗೋದು ಅಂತೇಳಿ 500 ರೂಪಾಯಿಯನ್ನು ನಾವು ಭರಿಸಿ ಮಾಡಿ ಬರೀ 600 ರೂಪಾಯಿ ಅಷ್ಟೇ ಅವ್ರ ಹತ್ರ ತಗೊಂಡು ಎಲ್ಲ ಮನೆ ಎಸ್ ಸಿ ಎಸ್ಟಿ ಮನೆಗೆ ನಾವು ವೈಯಕ್ತಿಕ ಸಪೋರ್ಟ್ ಕೊಟ್ಟಿದ್ದೀವಿ ವೈಯಕ್ತಿಕ ಸಪೋರ್ಟ್ ಪಂಚಾಯತಿಯಿಂದ ಮಾಡಿದ್ದೀವಿ ಖಂಡಿತ ಅವರಿಗೆ 600 ರೂಪಾಯಿ ತಗೊಂಡು ಹೊರೆ ಆಗೋದಿಲ್ಲ ಸರ್ ಅದು ಮೇಲೆ ಕಂತು ಮಾಡಿ ಕೊಡ್ರಿ ಅಂತ ಹೇಳಿದ್ದೀವಿ ನಾವು ಸಪೋರ್ಟಿವ್ ಆಗಿ ಕೆಲಸ ನಡೀತಾ ಇದೆ ಖಂಡಿತ ಅದೇ ರೀತಿ ಈಗ ನಿಮ್ಮ ಶಾಸಕರ ಕಡೆಯಿಂದ ಹಾಲಿ ಶಾಸಕರಾಗಿರಬಹುದು ನೀವು ಅವಧಿಯಲ್ಲಿದ್ದಾಗ ಮಾಜಿ ಶಾಸಕರಾಗಿರಬಹುದು ಶಾಸಕರ ಕಡೆಯಿಂದ ಏನೇನು ಅಭಿವೃದ್ಧಿ ಮಾಡಿಸಿದಿರಾ ನಿಮ್ಮ ಪಂಚಾಯತಿಗೆ ಸರ್ ನಮ್ಮ ಶಾಸಕರ ಕಡೆಯಿಂದ ಅಂದ್ರೆ ನಮ್ಮ ಇದೊಂದು ದೊಡ್ಡದೊಂದು ಇಲ್ಲಿಂದ ವರ್ಷದಿಂದ ಬಿಲೆಕೆರೆ ಹೋಗುತ್ತಂತ ರೋಡ್ ಒಂದಾಗಿದೆ 9 ಕೋಟಿ 17 ಲಕ್ಷದ್ದು ಮತ್ತೆ ಈ ಹಾಲಿ ಶಾಸಕರಿಂದ ಕೂಡ ಬಾಳೆ ಕೆಲಸ ಆಗಿದೆ ಸರ್ ಅಂದ್ರೆ ಬಾಳ ರೋಡ್ ಆಗಿದೆ ಓಕೆ ರೋಡ್ ಎಲ್ಲ ಸ್ಪಂದನೆ ಕೊಡ್ತಾರಾ ರೆಸ್ಪಾನ್ಸ್ ಕೊಡ್ತಾರೆ ಏನೇ ಸಮಸ್ಯೆ ಇದ್ರು ಈಗ ನಿಮ್ಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಪಿಡಿಒ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಪಿಡಿಒ ಏನಾಗಿದೆ ಅಂದ್ರೆ ನಮಗೆ ಒಂದು ಪಂಚಾಯತಿ ಎರಡು ಪಂಚಾಯತಿ ಪಿಡಿಒ ಕೊಟ್ಬಿಟ್ಟಿದ್ದಾರೆ ಸರ್ ಇಲ್ಲಿ ಅಂದ್ರೆ ಚಾರ್ಜ್ ಬಸ್ಕೊಂಡು ಹೋಗ್ಬೇಕು ಮತ್ತೆ ಇಲ್ಲೂ ಮಾಡಬೇಕು ಶೆಟ್ಟಿಗೆ ಸಾರಿ ಶೆಟ್ಟಿಗೆ ಹೋಗ್ಬೇಕು ಮತ್ತೆ ಇಲ್ಲೂ ಮಾಡಬೇಕಾಗ್ತದೆ ಅದರಿಂದ ನಮ್ಗೆ ತೊಂದರೆ ಆಗ್ತದೆ
ಅಂದ್ರೆ ಒಂದೇ ಪಂಚಾಯತ್ನಲ್ಲಿ ಇದ್ರೆ ಇಲ್ಲೇ ಕೆಲಸ ಮಾಡಬಹುದು ಮತ್ತು ಸೆಕ್ರೆಟರಿ ಅವ್ರು ಬಂದರೆ ಅವ್ರ ಅನುಕಂಪದ ಆಧಾರದ ಮೇಲೆ ಅವರಿಗೆ ಜಾಬ್ ತಗೊಂಡು ಅವ್ರು ಹೊಸ ಅಪಾಯಿಂಟ್ಮೆಂಟ್ ಆಗಲಿದೆ ಅಂದ್ರೆ ಅವರಿಗೆ ಅಷ್ಟು ಅನುಭವ ಇರಲಿಲ್ಲ ನಮ್ಮ ಪಿಡಿಓ ಪರ್ಮನೆಂಟ್ ಪಿಡಿಓ ಇದ್ರೆ ನಮ್ಗೆ ಬಹಳ ಚಲೋ ಆಗ್ತದೆ ಅಂದ್ರೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಹೌದೌದು ವಾರದಲ್ಲಿ ಒಂದು 7 ದಿವಸ ಇಲ್ಲೇ ಇರ್ತಾರಲ್ಲ ಖಂಡಿತ ಸಪೋರ್ಟ್ ಇರ್ತದೆ ಗೈಡೆನ್ಸ್ ಇರ್ತದೆ ಅಭಿವೃದ್ಧಿ ಅದೇ ರೀತಿ ಸದಸ್ಯರ ಸಹಕಾರ ಹೇಗಿದೆ ಜೊತೆಗೆ ಸಪೋರ್ಟ್ ಹೇಗಿದೆ ಎಲ್ಲ ಸದಸ್ಯ ಚಲೋ ಇದೆ ಮಾತ್ರ ಸಪೋರ್ಟ್ ಕೊಡ್ತಾರೆ ಅದೇ ನಾವು ಎಲೆಕ್ಷನ್ ಬಂದಾಗ ಮಾತ್ರ ಪಾರ್ಟಿ ಪಂಗಡ ಮಾಡ್ತಿ ಬಿಟ್ರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ಸದಸ್ಯರು ನಾವು ಯಾವ ಇದ್ರೊಳಗೂ ಇದು ಮಾಡ್ತೀವಿ ಅನುದಾನ ಕೂಡ ಅದೇ ರೀತಿ ನಾವು ಹಂಚಿಕೆ ಮಾಡೋ ಅದೇ ರೀತಿ ಮಾಡ್ಕೊಳ್ತೀವಿ ಮಹಿಳೆಯರಿಗೆ ಏನು ಅನುಕೂಲ ಮಾಡಿದೀರಾ ಮೇಡಂ ಮಹಿಳೆಯರಿಗೆ ನಾವು ಇಲ್ಲೊಂದು ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದೀವಿ ಅವರಿಗೆ ಸಂಘಕ್ಕೆ ಓಕೆ ಸಂಜೀವಿನಿ ಸಂಘ ಮತ್ತೆ ಅವರಿಗೆ ಏನಾದ್ರು ಬೇಕಾದ ಪಂಚಾಯತಿಂದ ಸಹಕಾರ ಕೊಡ್ತಾ ಇರ್ತೀವಿ ಮತ್ತೆ ಈಗ ಹೇಗೆ ಇದು ಕಸವಿಲ್ಲವರಿಗೂ ಕೂಡ ಅವರಿಗೆ ಕೊಡ್ಬೇಕಂತ ಮಾಡಿದ್ದೇವೆ ಅಂದ್ರೆ ಅದರಿಂದ ಆದಾಯ ಬಂದಿದ್ದು ಮಹಿಳಾ ಸಹಾಯ ಸಂಘಕ್ಕೆ ಹೋಗ್ತದೆ ಕಸವಿಲ್ಲವರಿ ಘಟಕ ಆಗಿದೆಯಾ ಕಸವಿಲ್ಲವರಿ ಘಟಕ ಆಗದೆ ಆಗಿ ಅವರು ರನ್ನಿಂಗ್ ಇದೆಯಾ ಹೌದು ಗಾಡಿ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಎಲ್ಲ ರನ್ನಿಂಗ್ ಇದೆ ಬಕೆಟ್ ಎಲ್ಲ ವಿತರಣೆ ಮಾಡಿದೆ ಹೌದು ಬಕೆಟ್ ಮನೆ ಮನೆ ವಿತರಣೆ ಮಾಡಿದೆ ಓನ್ ವೆಹಿಕಲ್ ಓಕೆ ಈಗ ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ಕೊಂಡು ಗುರಿ ಇಟ್ಕೊಂಡಿದ್ದೀರಾ ಇಬ್ರು ನೀವು ಒಂದು ಮೆಂಬರ್ ಆಗಿ ನೀವು ಅಧ್ಯಕ್ಷರಾಗಿ ನಾವು ಮನೆ ಮನೆ ನೀರು ಕೊಡೋದು ಮತ್ತೆ ರಸ್ತೆಗಳನ್ನೆಲ್ಲ ಮತ್ತೆ ಉಳಿದಂತ ರಸ್ತೆಗಳನ್ನೆಲ್ಲ ಮಾಡ್ಸುವಂತ ವ್ಯವಸ್ಥೆ ಮಾಡೋದು ಮತ್ತೆ ಈಗ ಜನಪೀಡಿಕೆ ಏನಿದೆ ಸರ್ ಆಶ್ರಯ ಮನೆಗಳು ಬಹಳ ಆಶ್ರಯ ಮನೆ ಎಷ್ಟು ಕೊಟ್ಟಿದ್ದೀರಾ ಸರ್ ನಿಮ್ಮ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ಬಂದಷ್ಟು ಎಲ್ಲ ಕೊಟ್ಟಿದ್ದೀವಿ ಹಂಗೆ ಮ್ಯಾಕ್ಸಿಮಮ್ ಈ ಬಾರಿ ಎಷ್ಟು ಬಂತು ಮೇಡಂ ಮನೆ 20 20 ನಿಮ್ಮ ವಾರ್ಡ್ ಅಲ್ಲಿ ಎಷ್ಟು ಕೊಟ್ಟಿದ್ದೀರಾ ಇಬ್ರು ಮೆಂಬರ್ ಆಗಿದ್ದೀರಾ ಹೌದು ನಮ್ಮ ವಾರ್ಡ್ ಅಲ್ಲಿ ಸರ್ ಒಂದು ಮೂರು ವಾರ್ಡ್ ಅಂತ ಸರ್ ಒಂದೊಂದು ಮೆಂಬರ್ ಗೆ ಎರಡು ಬಂದಂಗ ಆಯ್ತು ಸರ್ ನಿಮ್ಮ ಟೋಟಲ್ ನಾಲ್ಕು ಬಂತು ನಾಲ್ಕು ನಮ್ಮ ವಾರ್ಡ್ ಕೊಟ್ಟಿದ್ದೀವಿ ವಾರ್ಡ್ ಕೊಟ್ಟಿದ್ದೀವಿ ಖಂಡಿತ ಜನ ಬೇಡಿಕೆ ಏನಿದೆ ಸರ್ ಜನ ಏನು ಹೇಳ್ತಾರೆ ನಿಮ್ಮ ಜನ ಕೇಳೋ ಸರ್ ರಸ್ತೆ ನೀರು ಲೈಟ್ ಈಗ ನೀವು ಈಗ ಪಂಚಾಯತಿಯಲ್ಲಿ 5 ಬಾರಿ ಸದಸ್ಯರಾಗಿದ್ದೀರಾ ಮೇಡಮ್ 3 ಬಾರಿ ಇದ್ದೀರಾ ಕಂಟಿನ್ಯೂ ನಿಮಗೆ ಜನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಜನರಿಗೆ ನಮ್ಮ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ ಹೇಳೋದಂದ್ರೆ ನೀವು ನನ್ನನ್ನು ನಂಬಿಕೆ ಇಟ್ಟು ಆರಿಸೋದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ 5 ಬಾರಿ ಆರಿಸ್ಕೊಂಡು ನನಗೆ ಹೆಮ್ಮೆ ಅನಿಸಿದೆ ಒಂದು ಬಾರಿ ನನ್ನ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆ ನಿಂತಿದ್ದೆ ಅಲ್ಲೂ ಕೂಡ ಆರಿಸಿದ್ರಿ ನನಗೆ ಆ ಜನರಿಗೆ ನಾನು ಧನ್ಯವಾದ ಹೇಳಿ ಬಯಸ್ತೀನಿ ಈಗ ಮುಂದೆ ಬರ್ತಕ್ಕಂತ ಒಂದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಚಾರವಾಗಿ ಏನು ಮಾತಾಡಕ್ಕೆ ಇಷ್ಟಪಡ್ತೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆಕಾಂಕ್ಷಿ ಇದೀರಾ ಈ ಬಾರಿ ನಾನು ಕೂಡ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಇದ್ದೆ ನನಗೆ 2 ಬಾರಿ ಟಿಕೆಟ್ ತಪ್ಪಿತ್ತು ಈ ಬಾರಿ ನೋಡ್ಬೇಕು ಕೊಡ್ತಾರೆ ಅಂತ ಕಾಯ್ತಿದ್ದೀನಿ ಸರ್ ಭರವಸೆ ಇದೆ ಭರವಸೆ ಇದೆ ಕೊಡ್ತಾರೆ ಜನ ಒಂದು ಬೇಡಿಕೆ ಜಾಸ್ತಿ ಇದೆ ನಿಮ್ಮ ಭಾಗದಲ್ಲಿ ಯಾಕಂದ್ರೆ 5 ಬಾರಿ ನಿಮ್ಗೆ ಗೆಲ್ಸಿದ್ದಾರೆ ಮೇಡಮ್ ಅವ್ರಿಗೆ 3ನೇ ಬಾರಿ ಗೆಲ್ಸಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಆಗಬೇಕು ಅಂತ ಆಸೆ ಇದೆ ನಿಮಗೆ ಖಂಡಿತ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಇಬ್ಬರಿಗೂ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಇದೇ ಪಂಚಾಯಿತಿಯಲ್ಲಿ 3 ಬಾರಿ ಆಯ್ಕೆಯಾಗಿರುವ ಸದಸ್ಯರು 2 ಬಾರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸಾರಾ ಕುಟಿನೋ ಮೇಡಮ್ ಮತ್ತು ಅವರ ಯಜಮಾನರು ಈ ಪಂಚಾಯಿತಿಯಲ್ಲಿ 5 ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು 2 ಬಾರಿ ಅಧ್ಯಕ್ಷರು ನಿರಂತರ 30 ವರ್ಷದಿಂದ ಜನಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಶ್ರೀಮಾನ್ಯ ಮಾರುತಿ ನಾಯಕ್ ಸರ್ನವರ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politicians.com ಗೆ ಜೈ ಹಿಂದ್ ಜೈ ಕರ್ನಾಟಕ